इवर हेल्ता युवक ना जॉब कॉल अंत नन के वो गवर्नमेंट नोटिफिकेशन तोरसली फाइनेंस डिपार्टमेंट क्लियरेंस हस सरकार आदमे जॉब वे जॉब नानेलू केपीएससी नोटिफिकेशन सरकार बंद मेले आगे अवंतु तोरसबिडली आ फैल एर सविद इपत्मूरकिंत मुंचे डेट इदे वो तोर्सबिडली नोटिफिकेशन नोटिफिकेशन बट फाइनेंस डिपार्टमेंट फैल मोमेंट आगत क्लियरेंस मिनिमम वर्ष होगी कोविड नंतह संदर्भदल्लियू कूड़ा ನಮ್ಮ ಸರ್ಕಾರ ಇಷ್ಟು ದೊಡ್ಡ ಯೋಜನೆಯನ್ನು ಬಿಜೆಪಿ ನಿರಂತರವಾಗಿ ಈ ಆಪಾದನೆಯನ್ನು ಎದುರಿಸಿದೆ 2008 ರಿಂದ 13 ರವರೆಗೆ ಕೂಡ ಈ ಆಪಾದನೆಯನ್ನು ಬಿಜೆಪಿ ನೀವು ಅಧಿಕಾರದಲ್ಲಿ ಇದ್ದಾಗ ರಿಕ್ರೂಟ್ಮೆಂಟ್ ಅನ್ನು ಮಾಡೋದಿಲ್ಲ ಮಾಡ್ತಾ ಇಲ್ಲ ಅಥವಾ ಅತ್ಯಂತ ಕಡಿಮೆ ಮಾಡ್ತೀರಿ ತುಂಬಾ ಕಡಿಮೆ ಮಾಡ್ತೀರಿ ಅನ್ನುವುದು ಬಿಜೆಪಿ ವಿರುದ್ಧ ಇರುವಂತ ಆಕ್ಷೇಪ ಸರ್ ನೀವು ಗಮನಿಸಬಹುದು ಕೋವಿಡ್ ನಿರ್ವಹಣೆ ಇಡೀ ಜಗತ್ತಿಗೆ ಸವಾಲಾಗಿತ್ತು ಅಂತಹ ಸಂದರ್ಭದಲ್ಲಿಯೂ ಕೂಡ ಈ ಮಟ್ಟದ ಸಾಲಕ್ಕೆ ಹೋಗಿರಲಿಲ್ಲ ಇವತ್ತು ತೆರಿಗೆಯಲ್ಲಿ ಪ್ರೀ ಕೋವಿಡ್ ಪೊಸಿಷನ್ ಗೆ ನಾವು ಬಂದಿದೀವಿ ಪ್ರೀ ಕೋವಿಡ್ ಪೊಸಿಷನ್ ನಲ್ಲಿ ರಾಜ್ಯ ಸುಭಿಕ್ಷೆಯಲ್ಲಿ ಇರುವಂತ ಸಂದರ್ಭದಲ್ಲಿ ರಾಜ್ಯವನ್ನ ಎಷ್ಟು ದುಡ್ಡು ಇವತ್ತು ನಿನ್ನೆ ಕ್ಯಾಬಿನೆಟ್ ನಲ್ಲಿ ತೀರ್ಮಾನ ಆಗಿದೆ ನೀರಿನ ಕರವನ್ನ ಹೆಚ್ಚು ಮಾಡಿದ್ದಾರೆ ಹೌದು ಹಾಲಿನ ದರ ಹೆಚ್ಚಾಯಿತು ಬೆಂಬಲ ಬೆಲೆ ಇವತ್ತಿಗೂ ಹೋಗಿಲ್ಲ ಒಂದು ಹೆಣ್ಣುಮಗಳು ದಿನಕ್ಕೆ 10 ಲೀಟರ್ ಹಾಲು ಹಾಕ್ತಿದ್ಲು ಅಂದ್ರೆ ಅವಳಿಗೆ 50 ರೂಪಾಯಿ ಬೆಂಬಲ ಬೆಲೆ ಹೋಗ್ತಿತ್ತು ಒಂದು ಲೀಟರ್ ಗೆ 2.5 ರೂಪಾಯಿ ಕಡಿಮೆ ಮಾಡಿದ್ದಾರೆ 2 ರೂಪಾಯಿ 70 ಪೈಸೆ ಕಡಿಮೆ ಮಾಡಿದ್ದಾರೆ ಕೆಎಂಎಫ್ ಅಲ್ಲಿ ಹಾಲು ಪರ್ಚೇಸ್ ಮಾಡುವಾಗ ಒಟ್ಟು 7 ರೂಪಾಯಿ 70 ಪೈಸೆ ಕಡಿಮೆ ಆಯ್ತು ನೀವು ಕರೆಂಟ್ ಬಿಲ್ ಅನ್ನು ಕಮರ್ಷಿಯಲ್ ಹೆಚ್ಚು ಮಾಡಿದ್ರಿ ಗ್ರಹಜ್ಯೋತಿ ಅಂತ ಹೇಳಿ ಕೊಟ್ರಿ ನೀವು ಆದರೆ ಒಂದು ಹಳ್ಳಿಯ ಹೆಣ್ಣುಮಗಳು ಹಿಟ್ಟಿನ ಗಿರಣಿಗೆ ಹೋದಾಗ ಒಂದು ಕಮರ್ಷಿಯಲ್ ಇದಕ್ಕೆ ಹೋದಾಗ ಅಲ್ಲಿ ಅದೇ ದುಡ್ಡನ್ನು ಅಲ್ಲಿ ಕಂಪನ್ಸೇಟ್ ಮಾಡುವಂತದ್ದಾಗಿದೆ ಅಂದ್ರೆ ನೀವು ಆರ್ಥಿಕ ಸಂಪನ್ಮೂಲ ಸಬಲೀಕರಣ ಮಾಡುವಂತದ್ದು ಯಾವುದು ಆಗಲಿಲ್ಲ ನೀವು ಎಷ್ಟು 2000 ಕೊಟ್ಟಿದ್ದೀರಿ ಯಾವ ಗ್ರಹಿಣಿ 2000 ತಗೊಂಡಿದ್ದಾಳೆ ಅದೇ ಗ್ರಹಿಣಿ ತನ್ನ ಕೈಯಿಂದ 3500 ಖರ್ಚು ಮಾಡ್ತಾ ಇದ್ದಾಳೆ ಈ ಪರಿಸ್ಥಿತಿಗೆ ತಂದಿಡುವಂತದ್ದು ಇದು ಆರ್ಥಿಕ ವಿಚಾರಧಾರೆನಾ ಸರ್ಕಾರ ಈ ದಾರಿಯಲ್ಲಿ ನಡೆದ್ರೆ ರಾಜ್ಯ ಮುನ್ನಡೆಯುತ್ತಾ ಈಗ ಯುವಕರಿಗೆ ನೀವು ಮುಂದೆ ಹೇಳಬೇಕು ಎಷ್ಟು ಈಗಿನ ಪಾಲಿಸಿಯಲ್ಲಿ ಯಾವ ರಾಜ್ಯದವರು ಬೇರೆ ಹೊರಗಡೆಯವರು ಇಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಬರ್ತಾರೆ ಪಕ್ಕದ ಎಲ್ಲಾ ರಾಜ್ಯಗಳು ಕಡಿಮೆ ಕರೆಂಟ್ ಪರ್ ಯೂನಿಟ್ ಕಡಿಮೆ ಪೇ ಮಾಡುವಾಗ ಇಲ್ಲಿ ಹೈಯೆಸ್ಟ್ ರೇಟ್ ಇರುವಾಗ ಯಾವ ಯೂನಿಟ್ ಗಳು ಯಾವ ಇಂಡಸ್ಟ್ರಿಗಳು ಇಲ್ಲಿಗೆ ಬರ್ತವೆ ಯಾವ ಉದ್ಯೋಗವನ್ನ ಕೊಡ್ತೀರಿ ಈಗ ನೀವು ಒಂದು ಒಂದು ವಿಚಾರವನ್ನ ನಾನು ಭವ್ಯ ಅವರಿಗೆ ಹೋಗಿ ಮುಂಚಿತವಾಗಿ ನೀವು ಹೇಳಿದ್ರಿ ಎಫ್ಡಿ ಅಪ್ರೂವಲ್ ಎಲ್ಲ ನಮ್ಮ ಕಾಲದಲ್ಲಿ ಆಗಿದೆ ಅಂತಕೊಂಡು ನೀವು ಕರೆಂಟ್ ರೇಟ್ ದ ಅಪ್ರೂವಲ್ ಅನ್ನು ನೀವು ಯಾಕೆ ನಿಮ್ಮ ಸರ್ಕಾರದೊಂದಿಗೆ ಒಪ್ಪಿಕೊಳ್ಳೋದಿಲ್ಲ ಯಾಕಂದ್ರೆ ಮೇ 12ನೇ ತಾರೀಕಿನಂದು ಆರ್ಡರ್ ಆಗಿರುವಂತ ಕೆಆರ್ಇಸಿ ಇದನ್ನ ನೀವು ಈ ಸರ್ಕಾರಕ್ಕೆ ಅಂತ ಹೇಳ್ತೀರಿ ಅದೇ ಉದ್ಯೋಗ ವಿಚಾರಕ್ಕೆ ಬಂದಾಗ ನಮ್ಮ ಸರ್ಕಾರದ್ದು ಅಂತ ಹೇಳ್ತೀರಿ ಇದು ಹೆಂಗೆ ಇದು ದ್ವಂದ್ವ ಅಲ್ವಾ ನಿಮ್ದು ಸರ್ ಇದು ದ್ವಂದ್ವ ಅಲ್ವಾ ನಿಮ್ದು ಅಲ್ಲ ಸ್ಪಷ್ಟವಾಗಿ ನಾವು ಇರಬೇಕಾಗುತ್ತೆ ಅದು ಆಯೋಗ ಆಯೋಗ ತಗೊಳ್ಳುವಂತಹ ತೀರ್ಮಾನವನ್ನ ನಮ್ಮ ರಾಜ್ಯ ಸರ್ಕಾರ ತಡೆ ಹಿಡಿದಿತ್ತು ಪ್ರಶ್ನೆಗಳನ್ನು ಕೂಡ ತೆಗೆದುಕೊಳ್ಳೋಣ ಯಾವ ರೀತಿಯಾಗಿ ಯುವಕರು ಯುವ ನಿಧಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಅಭಿಪ್ರಾಯಗಳು ಏನಿದೆ ಅನ್ನೋದರ ಬಗ್ಗೆ ಒಂದಿಷ್ಟು ಪ್ರಶ್ನೆಗಳನ್ನು ನಾನು ತೆಗೆದುಕೊಳ್ತೀನಿ ನಂದು ಪ್ರಶ್ನೆ ಇಷ್ಟೇ ಆಸ್ ಯಾಸ್ ಟೋಲ್ಡ್ ನಮ್ಮ ರಾಜ್ಯ ಸರ್ ಹೇಳ್ದಂಗೆ ಯಾಕೆ ನೀವು ಡಿಗ್ರಿ ಹುಡುಗರನ್ನ ಯಾಕೆ ಫೋಕಸ್ ಮಾಡ್ತಾ ಇದ್ದೀರಲ್ಲ ಪಿ ಜಿ ಹುಡುಗರನ್ನ ಯಾಕೆ ನೀವು ತಗೋತಾ ಇಲ್ಲ ಅನ್ನೋದು ಒಂದು ಪ್ರಶ್ನೆ ಯಾಕೆ ಹಿಂಗೆ ಹೇಳ್ತಾ ಇದ್ದೀವಿ ಅಂದರೆ ಈ ಒಂದು ಯೂನಿವರ್ಸಿಟಿಯಿಂದ ಪರ್ ಇಯರು 4,500 ಜನ ಔಟ್ಪುಟ್ ಆಯ್ತಾ ಇದ್ದಾರೆ ಯಾರಿಗೂ ಉದ್ಯೋಗ ಇಲ್ಲ ನಮ್ಮನ್ನು ಯಾಕೆ ಆಚೆ ಇಟ್ಟಿದ್ದೀರಾ ಒಂದು ಇನ್ನೊಂದು ಭವ್ಯ ಮೇಡಮ್ ಹತ್ರ ಸ್ನಾತಕೋತ್ತರ ಪದವೀಧರ ವಿದ್ಯಾರ್ಥಿಗಳಿಗೆ ಇದೆ ಅಲ್ವಾ ಇಲ್ವಾ ಹೊರತುಪಡಿಸಿ ಮಾಡಿರೋವಂಥದ್ದು ಅವ್ರು ಹೇಳಿರೋದು ಇಷ್ಟೇ ಪದವಿ ಪತ್ರ ಯಾರು ತಗೊಂಡಿದ್ದಾರೆ ಅವರಿಗೆ ಅದಾದ್ಮೇಲೆ ಡಿಪ್ಲೊಮಾ ಹುಡುಗರಿಗೆ ಅದರಲ್ಲಿ ವೃತ್ತಿಪರ ಅಂತ ಒಂದು ಸೇರಿಸಿದ್ದಾರೆ ಅದು ಬಿಟ್ಟು ಸ್ನಾತಕೋತ್ತರ ವಿದ್ಯಾರ್ಥಿಗಳನ್ನ ಇನ್ಕ್ಲೂಡ್ ಮಾಡಿಲ್ಲ ಯಾವ ಕಾರಣಕ್ಕಾಗಿ ಭವ್ಯ ಅವರೇ ಸ್ನಾತಕೋತ್ತರ ವಿದ್ಯಾರ್ಥಿಗಳನ್ನ ಇನ್ಕ್ಲೂಡ್ ಮಾಡಿಲ್ಲ ನನಗೆ ಇರುವ ಮಾಹಿತಿ ಪ್ರಕಾರ ಸ್ನಾತಕೋತ್ತರ ಇದೆ ಗಿರೀಶ್ ಅವರೇ ನೀವು ಒಂದು ಮಾಸ್ಟರ್ಸ್ ಮಾಡಕ್ ಹೋಗಿದ್ದೀರಿ ಅಂದ್ರೆ ಯು ಆರ್ ಅ ವೆರಿ ಮೆಚೂರ್ಡ್ ಪರ್ಸನ್ ಹೂ ಹ್ಯಾಸ್ ಸೀನ್ ವಾಟ್ ಯು ವಾಂಟ್ ನಿಮ್ಗೆ ಏನ್ ಬೇಕಂತ ಡಿಸೈಡ್ ಮಾಡಿ ನೀವು ಒಂದು ಸಬ್ಜೆಕ್ಟ್ ಅಲ್ಲಿ ಸ್ಪೆಷಲೈಸ್ ಮಾಡೋದಕ್ಕೆ ನೀವು ಆ ಮಟ್ಟಕ್ಕೆ ಹೋಗಿದ್ದೀರಾ ಎಷ್ಟೋ ಜನ ನಿಮಗೆ ಈ ಒಂದು ಪ್ರಿವಿಲೇಜ್ ಇದೆ ಏನು ಮಾಸ್ಟರ್ಸ್ ಮಾಡುವಂತಹ ಪ್ರಿವಿಲೇಜ್ ಎಷ್ಟೋ ಜನಕ್ಕೆ ಆರ್ಥಿಕವಾಗಿ ತುಂಬಾ ಹಿಂದುಳಿದಿರ್ತಾರೆ ಅವರಿಗೆ ಮಾಸ್ಟರ್ಸ್ ಮಾಡುವಂತಹ ಪ್ರಿವಿಲೇಜು ಇರಲ್ಲ ಅವರಿಗೆ ನೆಕ್ಸ್ಟ್ ಏನ್ ಮಾಡಬೇಕು ಅಂತ ಎಂತಹ ಆಸೆ ಇದ್ರು ದೇ ಕಾಂಟ್ ದೇರ್ಸ್ ಅ ಡಿಫ್ರೆನ್ಸ್ ಡಿಗ್ರಿಯಿಂದ ಡ್ರಾಪ್ ಔಟ್ ಆದವರು ಮಾಸ್ಟರ್ಸ್ ಮಾಡಕ್ಕೆ ಅಫೋರ್ಡ್ ಮಾಡಕ್ಕೆ ಆಗದೆ ಇರೋರ್ಗೂ ನಿಮಗೂ ಬಹಳ ಡಿಫ್ರೆನ್ಸ್ ಇದೆ ಯು ಹ್ಯಾವ್ ಆಲ್ರೆಡಿ ಡಿಸೈಡೆಡ್
ನಾನು ಈ ಒಂದು ಕ್ಷೇತ್ರದಲ್ಲಿ ನಾನು ನನ್ನ ಕರಿಯರ್ ನ ಮಾಡಬೇಕು ಅಂತ ಇದೀನಿ ಅದಕ್ಕೆ ಈ ಮಾಸ್ಟರ್ಸ್ ಮಾಡ್ತಾ ಇದೀನಿ ಅಂತ ಸೋ ನೀವು ಎಕ್ಸ್ಪೆಕ್ಟ್ ಮಾಡಿದ್ರೆ ನಿಮಗೆ ಅನ್ಸುತ್ತಾ ಆ ಒಬ್ಬರು ಆ ಒಂದು ಸ್ಟೂಡೆಂಟ್ಸ್ ಗೂ ನಿಮಗೆ ಕಂಪೇರ್ ಮಾಡ್ಕೊಳ್ಳಕ ಆಗುತ್ತಾ ಆದ್ರೆ ಪಿಜಿ ಮುಗಿಸಿದ ತಕ್ಷಣ ಕೆಲಸ ಸಿಗುತ್ತೆ ಅಂತ ಯಾವ ಭರವಸೆಯೂ ಇಲ್ಲ ಯಾಕಂದ್ರೆ ಇವರು ಮಾಸ್ಟರ್ಸ್ ಇನ್ ಎಜುಕೇಶನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಆವಾಗ ಅವರಿಗೆ ಶಿಕ್ಷಕನಾಗಿ ಆ ವೃತ್ತಿಯನ್ನು ನಡೆಸೋದಕ್ಕೆ ಬೇಕಾಗಿರುವಂತ ಎಷ್ಟು ಸ್ಯಾಲರಿ ಸಿಗುತ್ತೆ ಅನ್ನುವಂತದ್ದು ವಿಚಾರದಿಂದ ಹಿಡಿದು ಪ್ರತಿಯೊಂದು ಸಮಸ್ಯೆಗಳು ಕೂಡ ಇದಾವೆ ಇಲ್ಲಿ ಹೌದು ಒಂದು ವೇಳೆ ಇದು ಇಲ್ಲ ಅಂದ್ರೆ ನಾನು ಒತ್ತಾಯ ಮಾಡುತ್ತೇನೆ ಈ ಸರ್ಕಾರವನ್ನ ಒಂದು ವೇಳೆ ಸ್ನಾತಕೋತ್ತರ ನನಗೆ ಗೊತ್ತಿರುವಂತ ಮಾಹಿತಿ ಪ್ರಕಾರ ಸ್ನಾತಕೋತ್ತರದವರನ್ನು ಸೇರಿಸ್ತೀವಿ ಅಂತ ಹೇಳಿದ್ರು ಹೌದು ಒಂದು ವೇಳೆ ಬಿಟ್ಟಿದ್ದಾರೆ ಅಂದ್ರೆ ಮಂಡು ಉತ್ತರವನ್ನ ಕೊಡೋದು ನಿಲ್ಲಿಸಬೇಕು ಈ ಸರ್ಕಾರ ಸ್ನಾತಕೋತ್ತರದವರಿಗೂ ವಿಸ್ತರಣೆ ಮಾಡಬೇಕು ಅಂತ ಹೇಳಿ ಈ ಸರ್ಕಾರವನ್ನ ಒತ್ತಾಯ ಮಾಡ್ತೀನಿ ಅಷ್ಟೇ ಸರ್ ನಾನು ಮೇಡಮ್ಗೆ ಕ್ವೆಶನ್ ಮಾಡಿದ್ನಂತ ಅವರು ಮೇಡಮ್ ಏನು ಹೇಳಿದ್ರು ಅಂದರೆ ಸ್ಕಿಲ್ ಡೆವಲಪ್ಮೆಂಟ್ ಬಗ್ಗೆ ಇನ್ನೂ ಫೋಕಸ್ ಮಾಡ್ತೀರಿ ಇನ್ನೂ ಅದ್ರ ಬಗ್ಗೆ ವಿಚಾರಿಸ್ತೀರಿ ಅಂತ ಹೇಳಿದ್ರು ಬಟ್ ನನಗೇನಂದ್ರೆ ಆ್ಯಸ್ ಎ ಎಜುಕೇಟೆಡ್ ಪರ್ಸನ್ ಈ ಪ್ರೈವೇಟ್ ಜಾಬ್ಸ್ ಏನಿದೆಯಲ್ಲ ಅದ್ರ ಪ್ರಕಾರ ನಮಗೆ ಸ್ಕಿಲ್ ಡೆವಲಪ್ಮೆಂಟ್ ಇನ್ನೂ ಕೊರತೆ ಇದೆ ಹಂಗಾಗಿ ಆ ಥರ ಸ್ಕೀಮ್ಸ್ನ ಫಸ್ಟ್ ತೊಗೊಂಬಂದು ಆಮೇಲೆ ಅಲ್ಲಿ ಯಾರು ಎಲಿಜಿಬಲ್ ಇಲ್ಲ ಅಥವಾ ಅವ್ರಿಗೆ ಯಾರಿಗೆ ಅದು ಅಪ್ಗ್ರೇಡ್ ಮಾಡ್ಕೊಳಕ್ ಆಗ್ತಾ ಇಲ್ಲ ಅನ್ನೋ ಸ್ಟೂಡೆಂಟ್ಸ್ಗೆ ಫೆಸಿಲಿಟೀಸ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಈಗ ಈ ಫೆಸಿಲಿಟಿ ಕೊಡ್ತಾ ಇರೋದ್ರಿಂದ ಏನಾಗುತ್ತೆ ಈಗ ಸ್ಟೂಡೆಂಟ್ಸ್ ಎಲ್ಲ ಪಾಸ್ಔಟ್ ಆಗಿ ಬಂದಿರ್ತಾರೆ ಬಟ್ ಅವ್ರಿಗೀಗ ಇನ್ಕಮ್ ಬರೋದಕ್ಕೋಸ್ಕರ ಸ್ಟ್ರಗಲ್ ಮಾಡ್ತಾ ಇರ್ತಾರೆ ಜಾಬ್ ಹುಡ್ಕೋಬೇಕು ಅದು ಇದು ಅಂತ ಬಟ್ ಅದೀಗ ರೆಡಿಮೇಡ್ ಆಗಿ ಸ್ವಲ್ಪ ಅಮೌಂಟ್ ಬಂತು ಅಂದ್ರೆ ಕೈಗೆ ನನ್ನ ಪ್ರಕಾರ ಅವ್ರ ಆಟಿಟ್ಯೂಡ್ ಸ್ವಲ್ಪ ಚೇಂಜ್ ಆಗುತ್ತೆ ದೇ ಮೈಟ್ ಆಲ್ಸೋ ಬಿಕಮ್ ಲೇಜಿ ಸೊ ಮೈ ರಿಕ್ವೆಸ್ಟ್ ವುಡ್ ಬಿ ಯು ಫಸ್ಟ್ ಬ್ರಿಂಗ್ ದ ಪ್ರೋಗ್ರಾಮ್ಸ್ ವಿಚ್ ವುಡ್ ಅಪ್ಸ್ಕಿಲ್ ದಮ್ ಫಾರ್ ದ ಪ್ರೈವೇಟ್ ಜಾಬ್ ಇಲ್ಲಿ ಇಲ್ಲಿ ಯಾಕಂದ್ರೆ ಒಂದು ಈಗ ಕೇಂದ್ರ ಸರ್ಕಾರದ ಯೋಜನೆಯಲ್ಲಿ ಸ್ಕಿಲ್ ಇಂಡಿಯಾ ಅನ್ನುವಂಥ ಒಂದು ಯೋಜನೆಯನ್ನು ಮಾಡಿದ್ರು ಅದರ ಮೂಲಕವಾಗಿ ವಿದ್ಯಾರ್ಥಿಗಳಿಗೆ ಅಂದರೆ ಪಾಸ್ ಔಟ್ ಆದಂಥವ್ರಿಗೆ ಇವರುಗಳಿಗೆಲ್ಲೂ ಕೂಡ ಸ್ಕಿಲ್ ಡೆವಲಪ್ಮೆಂಟ್ ಮಾಡೋದಕ್ಕೆ ಬೇಕಾದಂಥ ಒಂದಿಷ್ಟು ಯೋಜನೆಗಳನ್ನು ಕಾರ್ಯಕ್ರಮಗಳನ್ನು ತಂದಿದ್ರು ನೀವು ಅಂಥ ಕಾರ್ಯಕ್ರಮಗಳ ಬದಲಿಗೆ ನೇರವಾಗಿ ದುಡ್ಡನ್ನೇ ಅವರ ಪಾಕೆಟ್ಗೆ ಕೊಡ್ತಾ ಇದ್ರಿ ನೇರವಾಗಿ ದುಡ್ಡನ್ನು ಅವ್ರ ಪಾಕೆಟ್ಗೆ ಕೊಡ್ತಾ ಇದ್ರಿ ಹೆಂಗ್ ಅವ್ರು ಕೇಳ್ತಿರೋ ಪ್ರಶ್ನೆ ಅಂದ್ರೆ ನೀವು ಕಾರ್ಯಕ್ರಮಗಳ ಮೂಲಕವಾಗಿ ಅವರನ್ನ ಸ್ಕಿಲ್ ಡೆವಲಪ್ಮೆಂಟ್ ಮಾಡೋದ್ರ ಕಡೆಗೆ ಯೋಜನೆ ಮಾಡಿ ನೇರವಾಗಿ ದುಡ್ಡು ಯಾಕೆ ಕೊಡ್ತೀರಿ ಅಂತ ಕಮಿಟಿ ಏನ್ ಸೆಟಪ್ ಆಗಿದೆ ನಮ್ದು ಸ್ಕಿಲ್ ಡೆವಲಪ್ಮೆಂಟ್ ಬೋರ್ಡ್ ಅಂತ ಕೂಡ ಪ್ರತಿಯೊಂದು ಸರ್ಕಾರದಲ್ಲೂ ಇರುತ್ತೆ ಸೊ ನಮ್ಮ ಕಡೆಯಿಂದ ಸ್ಕಿಲ್ ಡೆವಲಪ್ಮೆಂಟ್ ಕೂಡ ಆಗುತ್ತೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಕೂಡ ಸಪೋರ್ಟ್ ಮಾಡ್ತೀವಿ ಈ ಕಡೆ ಈ ಒಂದು ಭತ್ಯೆ ಯಾಕೆ ಕೊಡ್ತಾ ಇದ್ದೀವಿ ಅಂದ್ರೆ ನಾನಾಗ್ಲೇ ಹೇಳದ್ನಲ್ವಾ ನಂಗೆ ಅರ್ಥ ಆಗುತ್ತೆ ನೀವೇನು ಹೇಳ್ತಿದ್ದೀರಿ ಲೇಜಿ ಆಗ್ತಾರೆ ಸ್ಟೂಡೆಂಟ್ಸು ಬಟ್ ಎಲ್ಲೋ ನಮ್ಮ ರಾಜ್ಯದ ಯುವ ಜನತೆಯ ಮೇಲೆ ಒಂದು ಕಾನ್ಫಿಡೆನ್ಸ್ ಇಟ್ಕೊಂಡು ಈ ರೀತಿ ಭತ್ಯ ತಗೊಳ್ಳೋದು ಅವರಿಗೆ ಇಲ್ಲಪ್ಪ ಸರ್ಕಾರದ ಮೇಲೆ ನಾವು ಹೊರೆ ಆಗಬಾರ್ದು ಕೆಲಸ ಹುಡುಕೊಳ್ಳೋಣ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಲ್ಲೇ ಮಾಡೋಣ ಅನ್ನುವಂತಹ ಚಿಂತಕರಿದರೆ ನಮ್ಮ ಯುವ ಜನತೆ ಅಂತ ಅನ್ಕೊಂಡಿದೀವಿ ನಾವು ನಾವು ಯಾವತ್ತು ಯುವ ಜನತೆನ ಲೇಜಿ ಅಂತ ಪರಿಗಣಿಸಿಲ್ಲ ಓಕೆ ರಾಜೀವ್ ಅವರು ತಾವೇ ಹೇಳ್ತೀರಿ ಇದಕ್ಕೆ ಒಂದು ಇವತ್ತಿನ ನ್ಯೂ ಎಜುಕೇಶನ್ ಪಾಲಿಸಿ ತಂದಿದ್ದೆ ಈ ಕಾರಣಕ್ಕಾಗಿ ಈ ರಾಜ್ಯ ಸರ್ಕಾರ ನ್ಯೂ ಎಜುಕೇಶನ್ ಪಾಲಿಸಿಯನ್ನು ಕ್ರಿಟಿಸೈಸ್ ಮಾಡ್ತಾ ಇದೆ ನಾನು ಈ ಸರ್ಕಾರಕ್ಕೆ ಪ್ರಶ್ನೆ ಬಿಡ್ತೀನಿ ಅಂತ ಹೇಳಿ ತಂದಿಲ್ಲ ಈ ಸರ್ಕಾರದ ಮುಂದೆ ಒಂದೇ ಪ್ರಶ್ನೆ ನೀವು ನ್ಯಾಷನಲ್ ಎಜುಕೇಶನ್ ಪಾಲಿಸಿಯನ್ನ ಬಿಟ್ಟು ಸ್ಟೇಟ್ ಎಜುಕೇಶನ್ ಪಾಲಿಸಿ ಅಂತಿರಲ್ಲ ಈ ಸ್ಟೇಟ್ ಎಜುಕೇಶನ್ ಪಾಲಿಸಿ ಡಿ ಕೆ ಶಿವಕುಮಾರ್ ಅವರ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಇಂಪ್ಲಿಮೆಂಟ್ ಆಗತ್ತಾ ಡಾಕ್ಟರ್ ಪರಮೇಶ್ವರ್ ಅವರ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಇಂಪ್ಲಿಮೆಂಟ್ ಆಗತ್ತಾ ಅಲ್ಲಿ ಇಂಪ್ಲಿಮೆಂಟ್ ಮಾಡಲ್ಲ ಸರ್ಕಾರಿ ಶಾಲೆಗಳಲ್ಲಿ ಹತ್ರ ಮಾತ್ರ ಮಾಡ್ತೀವಿ ಅಂದ್ರೆ ಈ ಮಾತುಗಳನ್ನು ನಾವು ಕೊನೆವರೆಗೂ ಕೇಳ್ತಾ ಇರ್ತೀವಿ ಒಬ್ಬ ಯುವಕ ನನಗೆ ಸ್ಕಿಲ್ ಇಲ್ಲ ಅಂಥೇಳಿ ಇವತ್ತಿಗೂ ಪಿ ಜಿ ಮುಗಿಸಿರೋ ಯುವಕ ಹೇಳ್ತಾ ಇದ್ದಾನೆ ಅಂದರೆ ನಮ್ಮ ಎಜುಕೇಷನ್ ಸಿಸ್ಟಮ್ ಇದು ಇದು ಹಳೆಯ ಎಜುಕೇಷನ್ ಸಿಸ್ಟಮ್ ಶತಮಾನಗಳವರೆಗೆ ನಮ್ಮನ್ನು ನಮ್ಮ ಯೂತ್ಸನ್ನು ಯೂತ್ ಸ್ಟ್ರೆಂತನ್ನು ಇದೇ ಪರಿಸ್ಥಿತಿಯಲ್ಲಿ ಇಡ್ತು ಇದನ್ನು ಬದಲಾವಣೆ ಮಾಡಬೇಕು ಅಂದರೆ ಕಾಂಗ್ರೆಸ್ ಧೋರಣೆ ಏನು ಗೊತ್ತಾ ಬಡವರು ಬಡವರಾಗೇ ಇರಬೇಕು ಬಡವರಿಗೆ ಭಿಕ್ಷೆ ಕೊಡ್ತೀವಿ ಅಂತ ಹೇಳಿ ಗರೀಬಿ ಹಟಾವು ಅಂತ ಹೇಳಿ 50 ವರ್ಷದ ಹಿಂದೆ ಹೇಳಿದ್ದು ಇವತ್ತಿಗೂ ಕಾಂಗ್ರೆಸ್ ಹೇಳುತ್ತೆ ಇನ್ನು 100 ವರ್ಷ ಹೋದರೂ ಬಡವರ ಬಗ್ಗೆನೇ ಮಾತನಾಡ್ತಾ ಇರುತ್ತೆ ಬಟ್ ನರೇಂದ್ರ ಮೋದಿಯವರು ಈಗ ಹೇಳುತ್ತಾ ಇರುವಂಥದ್ದು ವಿಕಸಿತ ಭಾರತ ಅಂತ ಈ ಸ್ಟೂಡೆಂಟ್ಸ್ ಎಲ್ಲ ಬರೆಯುವಾಗ ಭಾರತ ಅಭಿವೃದ್ಧಿಶೀಲ ರಾಷ್ಟ್ರ ಅಂತ ನಾನು ಬರೀತಾನೆ ಬಂದೆ ನನ್ನ ಮಗನೂ ಅದನ್ನೇ ಬರೀತಾ ಇದ್ದಾನೆ ಈಗ ನಮ್ಮ ಕಿವಿಯಿಂದ ಕೇಳ್ತಾ ಇದ್ದೀವಿ ಭಾರತ ವಿಕಸಿತ ರಾಷ್ಟ್ರ ಅಂತ ವಿಕಸಿತ ರಾಷ್ಟ್ರ ಅಂದರೆ ಅಭಿವೃದ್ಧಿ ಕಡೆಗೆ ಹೋಗ್ತಾ ಇದ್ದೀವಿ ಅಂತ ನಾವು 3rd largest ಎಕಾನಮಿ ಆಗಬೇಕು ಅಂತ ಹೇಳಿ ನರೇಂದ್ರ ಮೋದಿ ಅಲ್ಲಿ ಪ್ರಯತ್ನ ಮಾಡ್ತಾ ಇದ್ರೆ ಇಲ್ಲಿ ಇವರು ಹೇಳ್ತಾರೆ ರಾಜಕೀಯ ಕಾರಣಕ್ಕೆ ನಮಗೆ ನ್ಯೂ ಎಜುಕೇಷನ್ ಪಾಲಿಸಿ ಬೇಕಾಗಿಲ್ಲ ಅಂತ
ಜಗತ್ತು ಸ್ಪೀಡ್ ಆಗಿ ಓಡ್ತಾ ಇರಬೇಕಾದ್ರೆ ನಮ್ಮ ಮಕ್ಕಳು ಹಿಂಗೆ ಇರಬೇಕು ಅಂತ. ನಂದು ಒಂದೇ ಪ್ರಶ್ನೆ ಭವ್ಯಗೆ, ನಿಮ್ಮ ಎಜುಕೇಶನ್ ಪಾಲಿಸಿ ಬಿಟ್ಟರೆ ಅದನ್ನ ಡಿ ಕೆ ಶಿವಕುಮಾರ್ ಮತ್ತೆ ಡಾಕ್ಟರ್ ಪರಮೇಶ್ವರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಗೆ ನೀವು ಇಂಪ್ಲಿಮೆಂಟ್ ಮಾಡ್ತೀರೋ ಇಲ್ವೋ ಅಷ್ಟೇ ಹೇಳಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.